ವಿಶ್ವವನ್ನೇ ಗೆದ್ದಿದೆ ಭಾರತ. ಇಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲುವನ್ನ ಈಗಾಗಲೇ ಕ್ರೀಡಾ ಪ್ರೇಮಿಗಳು ಸಂಭ್ರಮಿಸ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಿಮ್ಮ ಖುಷಿಯನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ನಮ್ಮ ಜೊತೆ ಈಗ ಡೆಹ್ರಾಡೂನ್ನಿಂದ ಶೀಲಾನೂರು ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮ್ಯಾಮ್. ಯಾವ ರೀತಿಯ ಖುಷಿಯನ್ನ ನಿಮ್ಗೆ ಹಂಚಿಕೊಳ್ಬೇಕು ಅಂತ ಅನಿಸ್ತಾ ಇದೆ ಈಗ? ತುಂಬಾ ಖುಷಿ ಆಗ್ತಾ ಇದೆ ಮ್ಯಾಮ್. 16 ವರ್ಷದಾದ್ಮೇಲೆ ನಮ್ಮ ಇಂಡಿಯಾದವರು ವರ್ಲ್ಡ್ ಕಪ್ ವಿನ್ ಆಗಿರೋ ತುಂಬಾ ಖುಷಿ ಆಗಿದೆ. ಮ್ಯಾಚ್ ನೋಡಿದ್ವಿ ಮನೇಲಿ, ನನ್ ಮಗ ನಮ್ಮ ಹಸ್ಬೆಂಡ್ ಎಲ್ಲ ನೋಡಿದ್ವಿ. ಆಕ್ಚುಲಿ ನಾವು ಬ್ಯಾಂಗ್ಳೂರ್ ಅವರು, ಡೆಹ್ರಾಡೂನ್ ಅಲ್ಲಿ ಇದ್ವಿ. ತುಂಬಾ ಖುಷಿ ಆಗ್ತಿದೆ, ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ನಾರ್ಮಲ್ ಆಗಿ ಮ್ಯಾಚ್ ಎಲ್ಲ ನೋಡ್ತೀರಾ? ಎಸ್ ಎಸ್, ನಾ ನೋಡ್ತೀವಿ. ಅದು ಸ್ಪೆಷಲಿ ಇವತ್ತು ಫೈನಲ್ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಇಂದಾನೆ ಕುತ್ಕೊಂಡು ನೋಡಿದ್ವಿ ಮ್ಯಾಮ್. ತುಂಬಾ ಖುಷಿ ಆಗ್ತಾ ಇದೆ. ಅದ್ರಲ್ಲೂ ಜಸ್ಮಿತ್ ಬುಮ್ರಾ ಅವ್ರದ್ದು ಬೌಲಿಂಗ್ ಇರ್ಬೋದು, ಲಾಸ್ಟ್ ಹಾರ್ದಿಕ್ ಪಾಂಡೆ ಅವ್ರದ್ದು ಬೌಲಿಂಗ್ ಇರ್ಬೋದು, ಆಮೇಲೆ ನಮ್ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಮಾಡಿದ್ರಲ್ಲ ಲಾಸ್ಟ್, ಇಟ್ ವಾಸ್ ವೆರಿ ವಾಟ್, ತುಂಬಾ ಚೆನ್ನಾಗಿತ್ತು. ಅದು ಮಿಡ್ಲ್ ಅಲ್ಲಿ ಒಂದ್ ಸ್ವಲ್ಪ ಆತಂಕ ಇತ್ತು, ಟೆನ್ಷನ್ ಆಯ್ತಾ ಏನಾಗುತ್ತಪ್ಪ. ಹೌದೌದು ಹೌದೌದು, ನಮಗೆ ತುಂಬಾ ಬೇಜಾರಾಗಿತ್ತು ಕೂಡ ಅವಾಗ. ಬಟ್ ಆಮೇಲೆ ಲಾಸ್ಟ್ 1-2-3 ಓವರ್ಸ್ ಇದ್ದಾಗ ಸ್ವಲ್ಪ ನಮಗೇನೋ ಎನರ್ಜಿ ಬಂದಂಗ ಆಯ್ತು. ಬುಮ್ರಾ ಎಲ್ಲ ಕಂಟ್ರೋಲ್ ಮಾಡಿದ್ರು, ಅದಂತ ಒಂದ್ ಸ್ವಲ್ಪ ಉಸಿರು ಪರವಾಗಿಲ್ಲಪ್ಪ ಅನ್ನುವಂಗಾಯ್ತು. 18th ಓವರ್ ಅಲ್ಲಿ ಬುಮ್ರಾ ಅವರು ಮತ್ತೆ ನೆಕ್ಸ್ಟ್ ಓವರ್ ನಮ್ದು ಹರ್ಷದೀಪ್ ಅವ್ರು ಬಂದು ಸ್ವಲ್ಪ ಕಂಟ್ರೋಲ್ ಮಾಡಿದ್ದಕ್ಕೆ, ಸೊ ಹಾರ್ದಿಕ್ ಪಾಂಡೆಗೂ ಸ್ವಲ್ಪ ಪ್ರೆಷರ್ ಇತ್ತು ಬಿಡಿ ಲಾಸ್ಟ್ ಓವರ್ ಅಲ್ಲಿ. ಬಟ್ ಓವರ್ ಆಲ್ ಎಲ್ಲಾರು ನಮ್ ಟೀಮ್ ಅವರು, ಇಂಡಿಯಾ ಟೀಮ್ ಅವ್ರು ತುಂಬಾ ಚೆನ್ನಾಗಿ ಆಡಿದ್ರು ಪ್ಲೇಯರ್ಸ್ ಅಂತ ಹೇಳ ಖುಷಿ ಹೇಳ್ತೀನಿ ಮ್ಯಾಮ್. ಯಾರು ತುಂಬಾ ಚೆನ್ನಾಗಿ ಆಡಿದ್ರು ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಇಲ್ಲಿವರೆಗೂ ಕೂಡ ಈ ಒಂದು ಸರಣಿಯಲ್ಲಿ ಗಮನಿಸಿದ್ರೆ ವಿರಾಟ್ ಕೊಹ್ಲಿ ಬಗ್ಗೆ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು ಫಾರ್ಮ್ ಅಲ್ಲಿಲ್ಲ, ಬಟ್ ಇವತ್ತು ಅವರ ಆಟ ಕೂಡ ನಾವು ನೋಡಿದ್ವಿ ಅಂತ. ಹೌದೌದು, ಇಲ್ಲ ಇಲ್ಲ ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ, ಆ ತರ ಏನಿಲ್ಲ. ಬಟ್ ಇದು ಯಾವ್ದಕ್ಕೆ ನಮ್ ಬುಮ್ರಾ ಅವ್ರದ್ದು ತುಂಬಾ ಸ್ಟಾರ್ಟಿಂಗ್ ಇಂದಾನು ತುಂಬಾ ಚೆನ್ನಾಗಿದೆ, ಅವ್ರದ್ದು ಬೌಲಿಂಗ್ ಎಲ್ಲ ನೋಡಿದೀವಿ, ಎಲ್ಲಾ ಮ್ಯಾಚ್ ಅಲ್ಲೂ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಬಟ್ ಇವತ್ತು ವಿರಾಟ್ ಕೊಹ್ಲಿ ಅವರು ಸಹ ಚೆನ್ನಾಗಿ ಆಡಿ 80 ಸ್ಕೋರ್ ಮಾಡಿರೋದ್ರಿಂದ ಅದು ಸ್ವಲ್ಪ ನಮ್ಗೇನೋ ಒಂಥರ ಸಪೋರ್ಟ್ ತರ ಅನಿಸ್ತು ಮ್ಯಾಮ್. ಓಕೆ ಓಕೆ, ಥ್ಯಾಂಕ್ ಯು ಶೀಲಾ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಸುಬ್ರಹ್ಮಣಿ ಅಂತ ಹೇಳಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸುಬ್ರಹ್ಮಣಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಕೋಟ್ಯಾಂತರ ಭಾರತೀಯರ ಕನಸು ಈಡೇರಿದೆ, ಏನ್ ಹೇಳೋದಿಕ್ ಬಯಸ್ತೀರಿ? ಇವತ್ತು ನಮ್ಮ ವಿಶ್ವದಲ್ಲಿ ನಮ್ಮ ಭಾರತ ಎನ್ನುವ ಪತ್ರಿಕೆ ಹಿಡಿದಿರುವಂತಹ ನಮ್ಮ ಭಾರತೀಯ ಎಲ್ಲ ಆಟಗಾರರಿಗೂ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಇವತ್ತು ವಿರಾಟ್ ಕೊಹ್ಲಿ ಆಗಿರ್ಬೋದು, ಬುಮ್ರಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಪರ್ಟಿಕ್ಯುಲರ್ಲಿ ಆ ಒಂದು ಪ್ರೆಷರ್ ಅಲ್ಲಿ ಆಡದಂತ ಒಂದು, ಆಮೇಲೆ ನಮ್ಮ ಸೂರ್ಯ ಅವರು ಕ್ಯಾಚ್ ತಗೊಂಡ್ರಲ್ಲ, ಅದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್, ಅದು ವಿಶ್ವದಲ್ಲೇ ಅದು ಆ ಕ್ಯಾಚ್ ಇವತ್ತಿಗೂ ನಾವು ನನ್ನ ಮೈ ಎಲ್ಲ ರೋಮಾಂಚಕ ಆಗ್ತಾ ಇದೆ. ನಮ್ಮ ಹೊಸಕೇರಳ್ಳಿ ನಮ್ಮ ಬೆಂಗಳೂರಲ್ಲಿ ನಾವು ತುಂಬಾ ಪಟಾಕಿ ಸಂಭ್ರಮ ಮಾಡ್ತಾ ಇದೀವಿ. ವೆರಿ ವೆರಿ ಹ್ಯಾಪಿಯೆಸ್ಟ್. ನಮ್ಗೆ ನಾಳೆ ಬೆಳಗ್ಗೆ ಇಡೀ ವರ್ಲ್ಡ್ ಅಲ್ಲಿ ಅಂದ್ರೆ ವಿಶ್ವದಲ್ಲಿ ಎಲ್ಲಾ ನ್ಯೂಸ್ ಪೇಪರ್ ಅಲ್ಲೂ ನಮ್ಮ ಭಾರತದ ಹೆಸರು ಬರ್ತಾ ಇದೆ. ಅದಕ್ಕೆ ಎಲ್ಲ ನಮ್ಮ ರಾಹುಲ್ ದ್ರಾವಿಡ್ ಅವರು ಇವತ್ತು ಅವ್ರ ಖುಷಿ ನೋಡಿ, ನಮ್ಮ ಹಾರ್ದಿಕ್ ಪಾಂಡ್ಯ ಅವರ ಅಳು ನೋಡಿ, ನಮ್ಗೆ ಇವಾಗ್ಲೂ ನನ್ಗೊಂಥರ ಅಳು ಬರ್ತಾ ಇದೆ. ಆಕ್ಚುಲಾಗಿ ಹೇಳ್ಬೇಕು ಅಂದ್ರೆ ನಮ್ದು ವಿಶ್ ನಾನ್ ಗೆದ್ದಂಗೆ ಒಂದು ಫೀಲ್ ಆಗ್ತಾ ಇದ್ದೀನಿ. ಎಷ್ಟು ನಿರೀಕ್ಷೆ ಇಟ್ಕೊಂಡಿದ್ರಿ ನೀವು? ಆಕ್ಚುಲ್ ಆಗಿ ಈ ಮಧ್ಯದಲ್ಲಿ ಆತಂಕ ಆಗೋಯ್ತು, ಎಲ್ಲಿ ಕೆಲಸ ನಮ್ಮ ಒಂದು ಬೌಲಿಂಗ್ ಅಲ್ಲಿ ಒಂದೇ ಓವರ್ ಅಲ್ಲಿ ಮ್ಯಾಸಿವ್ ರನ್ಸ್ ಬಂದಾಗ ಫುಲ್ ಆಲ್ಮೋಸ್ಟ್ ಒಂದು ಹಾರ್ಟ್ ಬ್ರೇಕ್ ಆಗೋಯ್ತು, ಭಾರತ ವಿನ್ ಆಗೋದು ಡೌಟ್ ಅಂತ. ಆದ್ರೆ ಈ ಲಾಸ್ಟ್ 4 ಓವರ್ ಟರ್ನಿಂಗ್ ಪಾಯಿಂಟ್ ಇದೆಯಲ್ಲ, ಅದು ನಮ್ಮ ಈ ರೋಮಾಂಚಕ, ನಮ್ಮ 16 ವರ್ಷ ಬಳಿಕ ನಮ್ಮ ಭಾರತಕ್ಕೆ ಮತ್ತೊಮ್ಮೆ ವಿಶ್ವಕಪ್ ಬರ್ತಾ ಇದೆ ಅಂದ್ರೆ ಅದು ನಮ್ಮ ಭಾರತದ ಪುಣ್ಯ. ನಾವೆಲ್ಲರೂ ಧನ್ಯರು ಅನ್ನೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸುಬ್ರಹ್ಮಣ್ಯ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.